ಮಾನ್ಯ ಶಾಸಕರು ಮೊನ್ನೆ ಒಂದು ದಿವಸ ಹೇಳಿದ್ದನ್ನು ಕೊಟ್ಟರು. ಹೆಗ್ಡೆ ಅವರು ಪಕ್ಷದಿಂದ ಪಕ್ಷಕ್ಕೆ ಬಂದಿದ್ದಾರೆ, ತಾವೇ ಮಾಡಿದ್ರಿ ಮಾನ್ಯ ಸಚಿವ ಸುರೇಶ್ರೆ, ತಾವು ಮಾಡಿದ್ರು, ಅದೇ ತಾವು ನಮ್ಮೊಟ್ಟಿಗೆ ಪ್ರಯತ್ನ ಮಾಡಿದ್ರು ಸೀಟಿಗೆ. ನಾನು ಇದ್ದೆ ನಿಮ್ಮೊಟ್ಟಿಗೆ, ಡೆಲ್ಲಿ ಸಂಸದರಾಗಿದ್ದೆ, ನನ್ನ ಕೊನೆಯಲ್ಲಿ ಬಂದು ಕೂತ್ಕೊಳ್ತಾ ಇದ್ದೀನಿ. ನೀವು ಹೋರಾಟವನ್ನು ಬಹಳ ಕೊಡ್ತೀವಿ ಕಾಂಗ್ರೆಸ್ ಇಂದ ಸಿಕ್ತಕ್ಕೆ, ಸಿಕ್ಕಲಿಲ್ಲ ತಕ್ಷಣ ಬಿಜೆಪಿ ಹೋಗುತ್ತಾವೆ. ನೀವು ಮಾಡಿದ ತಪ್ಪನ್ನು ನೆನಪು ಮಾಡಿಕೊಂಡಿದ್ದೆ, ನೀವು ನನ್ನ ಮೇಲೆ ಹೇಳ್ತಾ ಇದ್ದೀರಿ. ನಿನ್ನೆ ಒಂದು ಹೇಳಿಕೆಯನ್ನು ಅವರೆಲ್ಲ ಸೇರಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡೋಣ. ದಯವಿಟ್ಟು ಚುನಾವಣಾ ರಾಜಕೀಯದಲ್ಲಿ ಜಾತಿಯನ್ನು ತಲುಪಿಣಿ ಅಂತ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಒಂದು ಜಾತಿಯ ಮತದಿಂದ ಎಲ್ರಿಗೂ ಗೆಲ್ಲಿಕ್ಕಾಗುವುದಿಲ್ಲ, ಚುನಾವಣೆಯನ್ನು ಗೆಲ್ಲಿಕ್ಕಾಗುವುದಿಲ್ಲ. ಎಲ್ಲ ಜಾತಿಯ ಮತ ಬೇಕಾಗ್ತದೆ ಚುನಾವಣಾ ಗೆಲ್ಲುವಷ್ಟು ಮತ ಯಾವ ಜಾತಿಯಾದ ಒಂದು ಜಾತಿ ಹತ್ರ ಇಲ್ಲ. ಇದನ್ನು ಬಿಟ್ಟು ನೀವು ಒಂದು ಸಭೆಯನ್ನು ಮಾಡಿ ನಿಮ್ಮ ಮನೆಯಲ್ಲಿ ಸುದ್ದಿ ಮಾಧ್ಯಮದ ಮುಖಾಂತರ ಬರ್ತದೆ ಅಂತಾದರೆ, ನಾವು ಕೇವಲ ಜಾತಿಯ ಬಗ್ಗೆ ಆಲೋಚನೆ ಮಾಡಿದ್ರೆ ನಾವು ಜನಪ್ರತಿನಿಧಿಗಳಾಗಲಿಕ್ಕೆ ಅನರ್ಹರು. ದಯವಿಟ್ಟು ಮುಂದೆ ಇಂಥ ತಪ್ಪುಗಳನ್ನು ಮಾಡಬೇಡಿ ಅಂತ ತಮಗೊಂದು ಸಲಹೆಯನ್ನು ಕೊಡ್ಲಿಕ್ಕೆ ಇಚ್ಛೆಪಡ್ತೇನೆ. ಅಲ್ಲಿ ಬಂದು ಶಿರೂರು ಮೂರ್ಕೈಯಲ್ಲಿ ಬಂದು ನಳಿನ್ ಕುಮಾರ್ ಕಟೀಲ್ ಅವರು ಮಾತಾಡ್ತಾರೆ, ಈ ಚುನಾವಣೆ ದೇಶ ಪ್ರೇಮಿಗಳಿಗೂ ದೇಶದ್ರೋಹಿಗಳು ಅಂತ ಹೇಳ್ತಾರೆ. ಆದರೆ ದೇಶಪ್ರೇಮಿ ದೇಶದ್ರೋಹಿ ಅನ್ನೋದು ಒಂದೇ ವೇದಿಕೆಯಲ್ಲಿ ಅವ್ರು ಬಂದು ನಾನು ಚರ್ಚೆಗೆ ತಯಾರಿದ್ದೇನೆ. ಜನರ ಮಧ್ಯದಲ್ಲಿ ಭಾವನೆಯನ್ನು ಕೇಳಿಸಿ ಗಲಾಟೆ ಮಾಡಿಸುವವರು ದೇಶದ್ರೋಹಿಗಳ, ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವವರು ದೇಶಪ್ರೇಮಿಗಳ ದೇಶದ್ರೋಹಿಗಳ ಅಂತ ಚರ್ಚೆ ಆಗಬೇಕು. ದಯವಿಟ್ಟು ಇಂಥ ಭಾಷಣವನ್ನು ಮಾಡಿ ಚುನಾವಣೆ ಸಂದರ್ಭದಲ್ಲಿ ಭಾವನೆ ಕೆಲಸ ದಯವಿಟ್ಟು ಇದನ್ನು ಮಾಡಬೇಕು. ಯಾಕಂದ್ರೆ ನಾವೆಲ್ಲ ಒಂದಾಗಿರ್ಬೇಕು ಅನ್ನೋ ಭಾವನೆ ನಂದು. ನಾನು ಸರಿಯಾದ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತೇನೆ, GST ಅನ್ನು ಕಟ್ತೇನೆ. ಯಾವತ್ತೂ ನನ್ನಿಂದ ಸರ್ಕಾರಕ್ಕೆ ಸಂದಾಯ ಆಗಬೇಕಾದ್ರೆ ಸಂಪೂರ್ಣ ಬೇನಾಮಿ ಟ್ರಾನ್ಸಾಕ್ಷನ್ ಯಾವತ್ತೂ ಮಾಡಲಿಲ್ಲ. ತಾವು ತಮ್ಮದೇ ಒಂದು ಆಲೋಚನೆ, ತಮ್ಮ ತಾವು ಹಿಂದುತ್ವದ ಬಗ್ಗೆ ಮಾತಾಡ್ತೀರಿ, ಆದರೆ ತಮ್ಮ ವ್ಯವಹಾರ ಪಾರ್ಟ್ನರ್ಸ್ ಯಾರು ಅಂತ ಲೆಕ್ಕ ಹಾಕಿದ್ದೀರ ನೀವು? ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಮತ್ತೆ BC ರೋಡ್ ಇದು, ತುಮಕೂರಿಂದ ಶಿವಮೊಗ್ಗಕ್ಕೆ, ತೀರ್ಥಹಳ್ಳಿಯಿಂದ ಮಲ್ಪೆಗೆ. ಅದ್ರ ಬಗ್ಗೆ ಮೊನ್ನೆ ಮೇಲ್ಗಾರಮ್ಮ ಕೆಲವು ಯುವ ಮುಖಂಡರು ಅವ್ರ ಹತ್ರ ಇಲ್ಲಿಯ ಸಂಸದರು ಈಗಲೂ ಸಚಿವರೇ ಅಲ್ವಾ, ಅವ್ರ ಹತ್ರ ಚರ್ಚೆಯನ್ನು ಮಾಡಿದಾಗ ನೀವು ನಾ ಅದನ್ನು ಕೇಳಿದೆ, ನೀವು ಜಯಪ್ರಕಾಶ್ ಹತ್ರ ಕೇಳಿಲ್ಲ ಅಂತ. ಜಯಪ್ರಕಾಶಿಗೆ ಇದ್ದದ್ದು 20 ತಿಂಗಳು, ನಿಮಗೆ 10 ವರ್ಷ ಸಿಕ್ಕಿತ್ತು, ಅನುಮೋದನೆ ನಾನು ಮಾಡ್ತಿದ್ದು 10 ವರ್ಷಗಳಾದರೂ ಅದು ಸಂಪೂರ್ಣ ಅಲ್ಲ, ಅರ್ಧ ಸಹ ಆಗಲಿಲ್ಲ ರಸ್ತೆಗಳು. ಅಂದ್ರೆ ನೀವೇನಿರುವುದನ್ನು ಮಾಡಿದ್ರು ನಿಮ್ಮ ಪಾರ್ಟಿಯವರು. ಇಂದು ನೀವು ನನ್ನ ಹತ್ರ ಕೇಳಿ ಅಂತ ಹೇಳಿದ್ರೆ ನನಗೆ ಪುನಃ 5 ವರ್ಷ ಸಿಕ್ಕಿದೆ, ಆ 5 ವರ್ಷದಲ್ಲೇ ಮುಗಿಸಿಬಿಡ್ತಾ ಇದ್ದೆ, ನಿಮ್ಮ ಬೇರೆ ಯಾರೂ ಅಗತ್ಯವೇ ಇರಲಿಲ್ಲ. ನನಗೆ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಷಣ ಮಾಡುವಾಗ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರಲ್ಲ, ಆ ತಪ್ಪದು, ಆ ಶಬ್ದವೇ ತಪ್ಪು. ನಮ್ಮ ನಾನಾಗಲೇ ಹೇಳಿದೆ, ನಮ್ಮನ್ನ ಆಯ್ಕೆ ಮಾಡಿದಾಗ ನಮ್ಮ ಕರ್ತವ್ಯ ಆಗ್ತದೆ, ಅದು ನಿಮ್ಮ ಹಕ್ಕು ಆಗ್ತದೆ ಅನ್ನುವಂಥದ್ದು, ಕೆಲಸವನ್ನು ಮಾಡಿಸ್ಕೊಳ್ಳುವಂಥದ್ದು. ಅದನ್ನು ಬಿಟ್ಟು ಕೇವಲ ಚುನಾವಣಾ ಭಾಷಣ ಆಗಿ ಆಮೇಲೆ 5 ವರ್ಷದ ಅಂತ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ದಯವಿಟ್ಟು ಸಮಯ ಬಹಳ ಆಗಿದೆ, ಅದರಿಂದ ದಯವಿಟ್ಟು ತಾವು ಇದರ ಬಗ್ಗೆ ಗಮನವನ್ನು ಹರಿಸಿ. 26ನೇ ತಾರೀಕಿಗೆ ಚುನಾವಣೆ ಇದೆ, ಕಾಂಗ್ರೆಸ್ ಪಕ್ಷ ನನ್ನ ಚುನಾವಣೆಗೆ ನಿಲ್ಲಿಸಿದ್ದಾರೆ. ನನಗೆ ಸ್ವಲ್ಪ ತಡ ಇದೆ, ಯಾಕಂದ್ರೆ ನಾನು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷನಾಗಿದ್ದೆ. ಅನೇಕ ಹಿಂದುಳಿದ ವರ್ಗದ ಜಾತಿಯವರಿಗೆ ಅವರಿಗೆ ಪಟ್ಟಿಯಲ್ಲಿ ಸೇರಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ, ಮೀಸಲಾತಿಗೆ ಕೆಲವರಿಗೆ ಸೇರಿದ್ದು ಗೊತ್ತಿಲ್ಲ, ಅಂಥವರಿಗೆ ಧ್ವನಿ ಇಲ್ಲದವರಿಗೆ ಧ್ವನಿಯನ್ನು ಕೊಟ್ಟಿದ್ದೇವೆ ನಾವು. ಅದರಲ್ಲಿ ಅದರಲ್ಲಿ ಏನನ್ನು ಬರೆದಿದೆ ಅಂತ ಸರ್ಕಾರ ಒಪ್ಪೋರಿಗೆ ನಮ್ಗೆ ಹೇಳಲಿಕ್ಕೂ ಇಲ್ಲ.
ಅದನ್ನ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡುತ್ತಿಲ್ಲ. ತಾವೆಲ್ಲರೂ ಹಸ್ತದ ಗುರುತಿಗೆ ಮತವನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಿ ನಾನು ಯಾವ ರೀತಿಯಲ್ಲಿ ಹಿಂದೆ 20 ತಿಂಗಳುಗಳ ಕಾಲ ಕೆಲಸವನ್ನು ಮಾಡಿದ್ದೆ, 20 ತಿಂಗಳುಗಳ ಕಾಲ ಕೆಲಸವನ್ನು ಮಾಡಿ ಯಾವ ರೀತಿಯಲ್ಲಿ ಅಂದ್ರೆ 2 ಜಿಲ್ಲೆಯನ್ನು ನನ್ನ ಇಡೀ ಕ್ಷೇತ್ರದ ಪ್ರತಿ ಪಂಚಾಯತ್ಗೆ ಭೇಟಿಯನ್ನು ಕೊಟ್ಟು ಮೀಟಿಂಗ್ ಅನ್ನು ಮಾಡಿದೆ. ನಾನು ಪ್ರತಿ ಪಂಚಾಯತ್ನಲ್ಲಿ ರೇಷನ್ ಕಾರ್ಡ್ ತಿದ್ದ ಇರಲಿಲ್ಲ, ಅದಕ್ಕೆ ನಾನೇ ಅನುದಾನವನ್ನು ಕೊಟ್ಟು ಕಂಪ್ಯೂಟರ್ ಮತ್ತು ಪ್ರಿಂಟರ್ ಅನ್ನು ಕೊಡಿಸಿದ್ದೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಒಂದ್ಸಲ ಗೆದ್ದೋಗಿ ಇನ್ನೊಂದು ಚುನಾವಣೆಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ, ಅದನ್ನ ಬದಲಾವಣೆ ಮಾಡಬೇಕಾದ್ರೆ ನನಗೆ ಮತವನ್ನು ಕೊಟ್ಟು ಗೆಲ್ಲಿಸಿ ನಾನು ಯಾವ ರೀತಿಯಲ್ಲಿ ಹಿಂದೆ ಕೆಲಸ ಮಾಡಿದ್ದೆ ಅದೇ ರೀತಿಯಲ್ಲಿ ಮುಂದೊಂದು ಕೆಲಸವನ್ನು ಮಾಡಿ ತಮ್ಮ ನಿರೀಕ್ಷೆಗೆ ಖಂಡಿತವಾಗಿ ಮುಟ್ತೇನೆ ಅಂತ ಹೇಳ್ತಾ ಚುನಾವಣೆ ಲೋಕಸಭೆ ಡಿಸೆಂಬರ್ ನಿಮ್ಮ ಧ್ವನಿಯಾಗಿರ್ತೇನೆ ಅಂತ ಹೇಳ್ತಾ ತಮ್ಮ ಮಾತು ಮುಟ್ತೇನೆ. ಜೈ ಹಿಂದ್.